In the 3rd Anglo-Mysore war the British defeated Tipu and he signed the humiliating treaty of Srirangapattana After the 3rd Anglo-Mysore war Tipu rapidly repaired his forts increased and strengthening his army ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್ ಮೂರನೇ ಆಂಗ್ಲೋ ಮೈಸೂರು ಕದನದ ನಂತರ ಟಿಪ್ಪು ಅಮಾನವೀಯವಾಗಿರ್ತಕ್ಕಂಥ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ ಅವನು ಅದನ್ನು ಮರ್ತೇ ಇರಲಿಲ್ಲ ಬ್ರಿಟಿಷರು ನನಗೆ ತುಂಬ ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಂಡಿದ್ದಾರೆ ಅವರ ವಿರುದ್ಧ ನಾನು ನನ್ನ ಸೇಡನ್ನು ತೀರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಅವನ ಮನಸ್ಸಲ್ಲಿ ಇನ್ನೂ ಕುದಿತಾ ಇತ್ತು ಹಾಗಾಗಿ ಈ ಪ್ರಿಪೇರ್ಡ್ ಫಾರ್ ಅನದರ್ ವಾರ್ ದ ಬ್ರಿಟಿಷ್ ಸೊ ಈ ರ್ಯಾಪಿಡ್ಲಿ ಸ್ಟ್ರೆಂಥನ್ಡ್ ಈಸ್ ಆರ್ಮಿ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್ ಆಫ್ಟರ್ ದ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಟಿಪ್ಪು ರ್ಯಾಪಿಡ್ಲಿ ರಿಪೇರ್ಡ್ ಇಸ್ ಫೋರ್ಟ್ಸ್ ತನ್ನ ಶಿಥಿಲವಾಗಿರ್ತಕ್ಕಂಥ ಕೋಟೆಗಳನ್ನು ಮತ್ತೆ ದುರಸ್ತಿಪಡಿಸಿದ ಯಾಕಂದರೆ ಮೂರನೇ ಆಂಗ್ಲೋ ಮೈಸೂರು ಕದನದಲ್ಲಿ ಟಿಪ್ಪುವಿಗೆ ಸೇರತಕ್ಕಂಥ ಅನೇಕ ಕೋಟೆಗಳನ್ನು ಬ್ರಿಟಿಷರ ಸೈನ್ಯ ಶಿಥಿಲಗೊಳಿಸಿತ್ತು ಒಡೆದಾಕಿತ್ತು ಆದ್ದರಿಂದ ಈ ರ್ಯಾಪಿಡ್ಲಿ ಶೀಘ್ರವಾಗಿ ರಿಪೇರ್ಡ್ ಇ ಸ್ಪೋರ್ಟ್ಸ್ ಇನ್ಕ್ರೀಸ್ಡ್ ಆ್ಯಂಡ್ ಸ್ಟ್ರೆಂಥನ್ಡ್ ಹಿಸ್ ಆರ್ಮಿ ತನ್ನ ಸೈನ್ಯದ ಸಂಖ್ಯೆಯನ್ನು ಹೆಚ್ಚಿಸಿದ ಸೈನ್ಯದ ಬಲವನ್ನು ಹೆಚ್ಚಿಸಿದ ಆ್ಯಂಡ್ ಈ ಆಲ್ಸೋ ಇನ್ಕ್ರೀಸ್ಡ್ ದ ಫೈನಾನ್ಷಿಯಲ್ ರಿಸೋರ್ಸಸ್ ತನ್ನ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸಿದ ರೈತರಿಗೆ ಸಾಲವನ್ನು ಕೊಡೋದ್ರ ಮೂಲಕ ರೈತರ ಉತ್ಪನ್ನವನ್ನು ದ್ವಿಗುಣಗೊಳಿಸುವ ಮೂಲಕ ಸರ್ಕಾರದ ವರಮಾನವನ್ನು ಹೆಚ್ಚಿಸಿದ ಈ ಪೇಡ್ ಈಸ್ ಡ್ಯೂಸ್ ಈ ಪೇಡ್ ಇಸ್ ಡ್ಯೂಸ್ ಆ್ಯಂಡ್ ಗಾಟ್ ಈಸ್ ಚಿಲ್ಡ್ರನ್ ರಿಲೀಸ್ಡ್ ಬ್ರಿಟಿಷರಿಗೆ ಕೊಡಬೇಕಾಗಿರ್ತಕ್ಕಂಥ ಮೂರು ಕೋಟಿ ರೂಪಾಯಿಗಳು ಏನಿತ್ತು ಆ ಮೂರು ಕೋಟಿ ರೂಪಾಯಿಗಳ ಒಂದು ಪಾವತಿಯನ್ನು ಮಾಡಿ ತನ್ನ ಇಬ್ಬರು ಮಕ್ಕಳನ್ನು ಬ್ರಿಟಿಷರ ಒತ್ತೆಯಿಂದ ಬಿಡಿಸಿದ ಇನ್ ದ ಬಿಗಿನಿಂಗ್ ಈ ಅಟೆಂಪ್ಟೆಡ್ ಟು ಫಾರ್ಮ್ ಅನ್ ಅಲಯನ್ಸ್ ಆಫ್ ಲೋಕಲ್ ರೂಲರ್ಸ್ ಮನಸ್ಸಿನಲ್ಲಿ ಕೊತ ಕೊತ ಕುದಿತಾ ಇತ್ತು ಸೊ ಬ್ರಿಟಿಷರನ್ನು ನಾನು ಭಾರತದಿಂದ ಓಡೋ ಒದ್ದೋಡಿಸ್ಬೇಕು ಅಂತಕ್ಕಂಥದ್ದು ಅವನ ಹೆಬ್ಬಾಯ್ಕೆ ಆಗಿತ್ತು ಅವನು ತನ್ನ ದೇಶೀಯ ತನ್ನ ಸುತ್ತಮುತ್ತ ಇರತಕ್ಕಂಥ ರಾಜರ ಸಹಾಯವನ್ನು ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟ ಆದರೆ ನಿಜಾಮ ಮತ್ತು ಮರಾಠರು ಅವನಿಗೆ ಪದೇ ಪದೇ ಮೋಸವನ್ನು ಮಾಡ್ತಾ ಇದ್ದರು ಈಗಾದರೂ ಸಹ ಅವನು ಎಲ್ಲೋ ಒಂದು ಕಡೆ ತನ್ನ ಸುತ್ತಮುತ್ತ ಇರತಕ್ಕಂಥ ಸಣ್ಣ ಬಾಳೆಪಟ್ಟುಗಳನ್ನು ಸೇರಿಸಿ ಒಂದು ಅಲಯನ್ಸನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಅವನು ಕೈ ಹಾಕ್ತಾ ಬಟ್ ಅದು ಅಷ್ಟು ಸುಲಭವಾಗಿ ಸಹಕಾರ ಆಗ್ತಾ ಇರಲಿಲ್ಲ ಹಾಗಾಗಿ ಇವನು ಫ್ರೆಂಚರೊಂದಿಗೆ ಸ್ನೇಹ ಸಂಬಂಧಗಳನ್ನು ಮುಂದುವರಿಸಿದ ಇವನು ಫ್ರಾನ್ಸ್ಗೆ ಭೇಟಿ ನೀಡಿ ತಾನು ಜಾಕೋಬಿನ್ ಕ್ಲಬ್ಬಿನ ಸದಸ್ಯ ಅಂತಂದು ಹೇಳ್ಬಿಟ್ಟು ತನ್ನನ್ನು ಟಿಪ್ಪು ಅಂತಂದು ಹೇಳ್ಬಿಟ್ಟು ಕರ್ಕೊಳ್ತಾನೆ ಅಷ್ಟು ಮಟ್ಟಿಗೆ ಫ್ರೆಂಚರೊಂದಿಗೆ ಒಂದು ಹತ್ತಿರವಾಗಿರ್ತಕ್ಕಂಥ ಸಂಬಂಧವನ್ನು ಇವನು ಹೊಂದಿದ್ದ ಅಷ್ಟೇ ಅಲ್ಲದೆ ಈ ಸೆಂಟ್ ಈಸ್ ಅಂಬಾಸಿಡರ್ಸ್ ಇವನು ತನ್ನ ರಾಯಭಾರಿಗಳನ್ನು ಕಳಿಸಿದ ಎಲ್ಲೇಗಪ್ಪ ಕಾಬೂಲ್ ಪರ್ಷಿಯಾ ಅರೇಬಿಯಾ ಅಂಡ್ ಮಾರಿಷಿಯಸ್ ಫಾರ್ ಸಪೋರ್ಟ್ ಟು ಗೆಟ್ ದ ಸಪೋರ್ಟ್ ಫ್ರಮ್ ದ ಅದರ್ ಕಂಟ್ರೀಸ್ ಈ ಸೆಂಟ್ ಈಸ್ ಅಂಬಾಸಿಡರ್ಸ್ ಟು ಕಾಬೂಲ್ ಪರ್ಷಿಯಾ ಅರೇಬಿಯಾ ಆ್ಯಂಡ್ ಮಾರಿಷಿಯಸ್ ಆ ಎಲ್ಲ ದೇಶಗಳಿಗೆ ತನ್ನ ಪ್ರತಿನಿಧಿಗಳನ್ನು ಕಳಿಸಿದ ಕಳಿಸೋದ್ರ ಮೂಲಕ ಅವರ ಸಹಾಯವನ್ನು ಅಪೇಕ್ಷಿಸಿದ ದ ಬ್ರಿಟಿಷ್ ಇಂಪೋಸ್ಡ್ ಅನದರ್ ಟ್ರೀಟಿ ವಿಚ್ ಕಂಟೈನಿಂಗ್ ಇನ್ಹ್ಯೂಮನ್ ಅಂಡ್ ಇಂಪ್ರಾಕ್ಟಿಕಲ್ ಕಂಡೀಷನ್ಸ್ ದ ಬ್ರಿಟಿಷ್ ಇಂಪೋಸ್ಡ್ ಅನದರ್ ಇನ್ಹ್ಯೂಮನ್ ಅಂಡ್ ಇಂಪ್ರಾಕ್ಟಿಕಲ್ ಟ್ರೀಟಿ ಒಂದು ಅಮಾನವೀಯ ಆಗಿರ್ತಕ್ಕಂಥ ಅಮಾನವೀಯ ಷರತ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಮತ್ತೊಂದು ಒಪ್ಪಂದಕ್ಕೆ ಸಹಿ ಹಾಕುವಂತೆ ಟಿಪ್ಪುವಿನ ಮೇಲೆ ಒತ್ತಡವನ್ನು ಬ್ರಿಟಿಷರು ತಂದರು ಬಟ್ ಟಿಪ್ಪು ರಿಜೆಕ್ಟೆಡ್ ದಿಸ್ ಟ್ರೀಟಿ ಈ ಒಂದು ಒಪ್ಪಂದವನ್ನು ಟಿಪ್ಪು ನಿರಾಕರಿಸಿದ ದೆನ್ ದ ಬ್ರಿಟಿಷ್ ವಾಟ್ ಅಟ್ ದ ಎಗೆನೆಸ್ಟ್ ದ ಟಿಪ್ಪು ಸುಲ್ತಾನ್ ದೀಸ್ ಆರ್ ದ ರೀಸನ್ಸ್ ಫಾರ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಚಿಲ್ಡ್ರನ್

Lord Wellesley was the Governor General at the du during the time of 1799 or during the time of Anglo Mysore War. He made all preparations for the war against the Tipu. Wellesley tried to get the support of the Nijam and the Marathas. Again, they got the support from Nijam and Marathas. ಆಫ್ಟರ್ ಕನ್ಸಲ್ಡೇಟಿಂಗ್ ಈಸ್ ಪೊಸಿಷನ್ ಲಾರ್ಡ್ ವೆಲ್ಲಸ್ಲಿ ಮೇಡ್ ಪ್ಲ್ಯಾನ್ ಟು ಇನ್ ವೇಡ್ ಮೈಸೂರು ಈಗ ನಿಜಾಮ ಮರಾಠರ ಸಹಾಯವನ್ನು ಸೈನಿಕ ಸಹಾಯವನ್ನು ಪಡೆದಿರ್ತಕ್ಕಂಥ ಲಾರ್ಡ್ ವೆಲ್ಲತ್ಲಿ ಸಕಲ ಸಿದ್ಧತೆಗಳು ಪರಿಪೂರ್ಣಗೊಂಡ ನಂತರ ಮೈಸೂರಿನ ಮೇಲೆ ದಾಳಿಯನ್ನು ಮಾಡಿದ ಬೋತ್ ಜನರಲ್ ಹ್ಯಾರೀಸ್ ಆ್ಯಂಡ್ ಆರ್ಥರ್ ವೆಲ್ಲಸ್ಲಿ ಅಟ್ಯಾಕ್ಡ್ ಟಿಪ್ಪು ಫ್ರಮ್ ದ ಈಸ್ಟ್ ಅಂಡ್ ದ ವೆಸ್ಟ್ ನೋಡಿ ಎಲ್ಲ ಸಿದ್ಧತೆಗಳನ್ನು ಪರಿಪೂರ್ಣಗೊಳಿಸಿಕೊಂಡಿರತಕ್ಕಂಥ ವೆಲ್ಲಸ್ಲಿ ಜನರಲ್ ಹ್ಯಾರಿಸ್ ಮತ್ತು ಸ್ಟುವರ್ಟ್ ವೆಲ್ಲಸ್ಲಿಯ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿದ ಈಗ ಈ ಇಬ್ಬರು ದಂಡನಾಯಕರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಸೈನ್ಯ ಪೂರ್ವ ಮತ್ತು ಪಶ್ಚಿಮದ ಮೂಲಕ ಟಿಪ್ಪುವಿನ ಮೇಲೆ ಎರಗಿತು

ಎನ್ಸ್ ಟಿಪ್ಪು ವಾಸ್ ಫೋರ್ಸ್ ಟು ಟೇಕ್ ಶಲ್ಟರ್ ಇನ್ ಇಸ್ ಕ್ಯಾಪಿಟಲ್ ಶ್ರೀರಂಗಪಟ್ಟಣ ಯಾವಾಗ ಜನರಲ್ ಹ್ಯಾರೀಸ್ ಕೈಯಲ್ಲಿ ಮಳವಳ್ಳಿಯ ಬಳಿ ಟಿಪ್ಪು ಸೋತನೋ ನಂತರ ಉಪಾಯವಿಲ್ಲದೆ ಬೇರೆ ದಾರಿ ಕಾಣದೆ ಅವನು ಆಶ್ರಯಕ್ಕಾಗಿ ಶ್ರೀರಂಗಪಟ್ಟಣದ ಕೋಟೆಯನ್ನು ಒಳಹೊಕ್ಕ ದ ಇಂಗ್ಲಿಷ್ ಬಿಸೀಝ್ಡ್ ಬಿಸೀಝಡ್ ಮೀನ್ಸ್ ಮುತ್ತಿಗೆಯನ್ನು ಹಾಕೋದು ಈಗ ಇಂಗ್ಲಿಷ್ ಆರ್ಮಿ ದ ங்கண ஸ்ரீரங்கபட்டண கோோட்டூப்ப டிஃபென்ஸ் ஆஃப் இஸ் கேபிட்டல் டிப் வாஸ் டை இன் தீரங்கப்பண இந்த வார் ஆஃப் ஷீரங்கப்பட்டுணி ஸ்ரீரங்கப்பட்டுணிர் திப்பூ டைட் ஃபைட்டிங் இன் த டிஃபென்ஸ் ஆஃப் இஸ் கேபிட்டல் தன்ன ஒன்றுதானிய ரணைக்காக ஓராடத்தலை ಟಿಪ್ಪು ಮರಣವನ್ನು ಹೊಂದಿದ ಇನ್ ಸೆವೆಂಟೀನ್ ನೈಂಟಿ ನೈನ್ ವಿತ್ ದ ಡೆತ್ ಆಫ್ ಟಿಪ್ಪು ಪವರ್ ಆಫ್ ಮೈಸೂರು ಕೇಮ್ ಟು ಎಂಡ್ ಈಗ ಈ ಟಿಪ್ಪುವಿನ ಮರಣದೊಂದಿಗೆ ಈಗ ಮೈಸೂರಿನ ಒಂದು ಸಾಮರ್ಥ್ಯ ಕುಸಿದು ಹೋಯಿತು ಇನ್ನು ಬ್ರಿಟಿಷರನ್ನು ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಮೈಸೂರಿಗೆ ಇಲ್ದಂಗಾಯಿತು ಮೈಸೂರು ಒಂದು ರೀತಿಯಲ್ಲಿ ಪತನವನ್ನು ಹೊಂದಿತು ಅಲಾಂಗ್ ವಿತ್ ದ ಡೆತ್ ಆಫ್ ಟಿಪ್ಪು ದ ಫೋರ್ತ್ ಆ್ಯಂಗ್ಲೋ ಮೈಸೂರು ವಾರ್ ಕೇಮ್ ಟು ಎಂಡ್ ಈಗ ಈ ಒಂದು ಮೋ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಯಿತು ದ ಚಿಲ್ಡ್ರನ್ ನೌ ವಿ ಡಿಸ್ಕಸ್ ಎಬೌಟ್ ದ ರಿಸಲ್ಟ್ ಆಫ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಈಗ ನಾಲ್ಕನೇ ಆಂಗ್ಲೋ ಮೈಸೂರು ಕದನದ ಒಂದು ಫಲಿತಾಂಶ ಏನಾಯಿತು ಅಂತ ನೋಡಿದ್ರೆ ಟಿಪ್ಪು ಡೈಡ್ ಇನ್ ದ ವಾರ್ ಈಗ ಟಿಪ್ಪು ಈ ಒಂದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೋರಾಟವನ್ನು ಮಾಡ್ತಾ ಮರಣವನ್ನು ಹೊಂದಿದ ದ ಬ್ರಿಟಿಷ್ ಬಿಕಮ್ ವೆರಿ ಹ್ಯಾಪಿ ಯಾಕಂದರೆ ಅವ್ರಿಗೆ ಇದ್ದಿದ್ದೇ ಟಿಪ್ಪು ಸುಲ್ತಾನ್ ಇವನನ್ನು ಏನಾದರೂ ಮಾಡಿ ಮಟ್ಟ ಹಾಕಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಸೊ ಟಿಪ್ಪು ಮರಣ ಹೊಂದಿದ ಹಾಗಾಗಿ ದ ದಿಕೇಮ್ ವೆರಿ ಹ್ಯಾಪಿ ಮೋಸ್ಟ್ ಆಫ್ ದ ಟೆರಿಟರೀಸ್ ಆಫ್ ಟಿಪ್ಪು ಸುಲ್ತಾನ್ ವರ್ ಶೇರ್ಡ್ ಅಮಾಂಗ್ ದ ಬ್ರಿಟಿಷ್ ಮರಾಠಾಸ್ ಆ್ಯಂಡ್ ನಿಜಾಮ್ ಹೈದರಾಬಾದ್ ಈಗ ಟಿಪ್ಪುವಿಗೆ ಸೇರಿರ್ತಕ್ಕಂಥ ಎಲ್ಲ ಪ್ರಾಂತ್ಯಗಳನ್ನು ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದಿನ ನಿಜಾಮ ಒಬ್ಬರಿಗೊಬ್ಬರು ಹಂಚಿಕೊಂಡ್ರು ಅಂದರೆ ನಿಜಾಮನಿಗೆ ಒಂದು ಸ್ವಲ್ಪ ಭಾಗ ಮರಾಠರಿಗೆ ಒಂದು ಸ್ವಲ್ಪ ಭಾಗ ಉಳಿದ ಬಹುಪಾಲು ಪ್ರಾಂತ್ಯಗಳು ಬ್ರಿಟಿಷರ ಅಧೀನದಲ್ಲಿ ಬಂದು ಎ ಸ್ಮಾಲ್ ಟೆರಿಟರಿ ವಾಸ್ ಹ್ಯಾಂಡೆಡ್ ಓವರ್ ಟು ದ ರಾಯಲ್ ರೆಪ್ರೆಸೆಂಟೇಟಿವ್ ಆಫ್ ಮೈಸೂರು ಒಡಿಯಸ್ ಈಗ ಉಳಿದಿರತಕ್ಕಂಥ ಸ್ವಲ್ಪ ಪ್ರಾಂತ್ಯವನ್ನು ಒಳಗೊಂಡಿರ್ತಕ್ಕಂಥ ಕೆಲವೇ ಕೆಲವು ಭೂ ಪ್ರದೇಶಗಳನ್ನು ಹೊಂದಿರತಕ್ಕಂಥ ಪ್ರಾಂತ್ಯವನ್ನು हिंदी हमसूर ओडिया हिंदी दीज आर द ऑफ़ फोर्थ आफ फोर्ंग्लो मैसूर् डियर स्टूडेंट्स, स्टूडेंट आई एम गोइंग टू एक्सप्लेन अबाउट अनदर इंपॉर्डेंट रेबलियन एगेनस्ट द ब्रिटिश बाय ब्रिटीश बै दौंडिया वागू दोंडिया दोंडिया वाग वाज ए मिलिट्री सोलजर दोंडिया वाग् वाज ए ಮಿಲಿಟರಿ ಸೋಲ್ಜರ್ ಅಡ್ವೆಂಚರರ್ ಆ್ಯಂಡ್ ಪ್ಲಾಂಡರರ್ ಇನ್ ದಯ್ಟೀನ್ತ್ ಸೆಂಚುರಿ ಆಫ್ ಇಂಡಿಯಾ ಹದಿನೆಂಟನೇ ಶತಮಾನದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಸೈನಿಕ ಸಾಹಸಿ ಮತ್ತು ಒಬ್ಬ ಪ್ಲಾಂಡರರ್ ದರೋಡೆವರ ಅಂತ ಹೇಳಿರೋ ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ವ್ಯಕ್ತಿ ಯಾರಾಗಿದ್ದ ದೋಂಡಿಯಾವಾಗ್ ದೋಂಡಿಯಾವಾಗ್ ವಾಸ್ ಎ ಮಿಲಿಟರಿ ಸೋಲ್ಜರ್

ಅವನ ಧೈರ್ಯಕ್ಕೆ ಮೆಚ್ಚಿ ಅವನನ್ನ ಟೈಗರ್ ಹುಲಿ ಅಂತ ಕರಿತಾ ಇದ್ರು ಅದನ್ನೇ ವಾಗ್ ಅಂತ ಕರಿತಾರೆ ವಾಗ್ ಮೀನ್ಸ್ ದ ಟೈಗರ್ ವಾಗ್ ಸ್ಟಾರ್ಟೆಡ್ ಇಸ್ ಕೆರಿಯರ್ ಆಸ್ ಎ ಕ್ಯಾವೆಲ್ರಿ ಸೋಲ್ಜರ್ ಇನ್ ಐದರಾಲೀಸ್ ಆರ್ಮಿ ನಡೀ ಇವನ ಒಂದು ಜೀವನ ಚರಿತ್ರೆ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಇವನು ಒಬ್ಬ ಮರಾಠ ಪಂಗಡಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಚನ್ನಗಿರಿಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಇವನು ಆರಂಭದಲ್ಲಿ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಅಶ್ವದಳದ ಸೈನಿಕನಾಗಿ ಸೇವೆಗೆ ಸೇರ್ತಾನೆ ಚನ್ನಗಿರಿಯ ಮರಾಠಾ ಕುಟುಂಬಕ್ಕೆ ಸೇರಿತಕ್ಕ ದೋಂಡಿಯ ವಾಗ್ ಆರಂಭದಲ್ಲಿ ಒಬ್ಬ ಅಶ್ವದಳದ ಸೈನಿಕನಾಗಿ ಹೈದರಾಲಿಯ ಸೈನ್ಯವನ್ನ ಸೇರ್ಕೊಂಡಿ ಗ್ರೂ ಟು ದ ಪೊಸಿಷನ್ ಆಫ್ ಮಿಲಿಟರಿ ಜನರಲ್ ನಂತರ ತನ್ನ ಸಾಮರ್ಥ್ಯದಿಂದ ಇವನು ಮಿಲಿಟರಿ ಜನರಲ್ ಹುದ್ದೆಗೆ ಬಡ್ತಿಯನ್ನು ಪಡಿತಾನೆ ಅಂಡ್ ಆಲ್ಸೋ ಈ ಆ್ಯಡ್ ಇಸ್ ಓನ್ ಆರ್ಮಿ ತನ್ನದೇ ಆಗಿರ್ತಕ್ಕಂಥ ಒಂದು ಸೈನಿಕ ಪಡೆಯನ್ನು ಇವನು ಹೊಂದಿದ್ದ ಈ ಟು ದ ಪೊಸಿಷನ್ ಆಫ್ ಎ ಶಿಲೇದಾರ್ ಡ್ಯೂರಿಂಗ್ ದ ರೇನ್ ಆಫ್ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇವನು ಶಿಲೆದಾರ್ ಹುದ್ದೆಗೆ ಪದೋನ್ನತಿಯನ್ನು ಪಡೆದ ಡ್ಯೂರಿಂಗ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ವಾಗ್ ಲೆಫ್ಟ್ ಟಿಪ್ಪು ಸರ್ವಿಸ್ ಟೇಕಿಂಗ್ ಅಲಾಂಗ್ ಸೆವರಲ್ ಆಸ್ ಕನ್ಸಿಡರಬಲ್ ವೆಲ್ತ್ ಈಗ ಮೂರನೇ ಆಂಗ್ಲೋ ಮೈಸೂರು ಕದನದ ಸಂದರ್ಭದಲ್ಲಿ ಇವನು ಟಿಪ್ಪುವಿನ ಸೈನ್ಯವನ್ನು ತೋರೆದು ತನ್ನ ಸೈನಿಕರು ಮತ್ತು ಅಪಾರವಾಗಿರ್ತಕ್ಕಂಥ ಸಂಪತ್ತಿನೊಡನೆ ತನ್ನದೇ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಇವನು ಮರಳಿ ಹೋಗ್ತಾನೆ ಆಫ್ಟರ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ವಾಗ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆಸ್ ರೂಲರ್ ಆಫ್ ದ ಏರಿಯಾಸ್ ಆನ್ ದ ಮರಾಠಾ ಮೈಸೂರು ಬಾರ್ಡರ್ ಈಗ ಮರಾಠ ಮತ್ತು ಮೈಸೂರು ಸಂಸ್ಥಾನಗಳ ಮಧ್ಯೆ ಇರತಕ್ಕಂಥ ಕೆಲವು ಪ್ರದೇಶಗಳು ತನಗೆ ಸೇರಿದ್ದು ನಾನು ಈ ಪ್ರದೇಶಗಳ ಮಾಲೀಕ ಈ ಪ್ರದೇಶಗಳ ಒಡೆಯ ಅಂತಕ್ಕಂಥ ರೀತಿಯಲ್ಲಿ ಅವನು ತನ್ನನ್ನು ತಾನು ರಾಜ ಅಂತಂದೇಳಿ ಘೋಷಣೆಯನ್ನು ಮಾಡಿಕೊಳ್ತಾನೆ ಸೊ ಡ್ಯೂ ಟು ಡಿಫ್ರೆನ್ಸ್ ವಿತ್ ಟಿಪ್ಪು ಇ ವಾಸ್ ಇನ್ ಪ್ರೋನ್ಡ್ ಅದರಿಂದ ಕೆಳಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಇವನನ್ನು ಹಿಡಿದು ಸೆರೆಮನೆಗೆ ಹಾಕ್ತಾನೆ ಆಫ್ಟರ್ ದ ಡೆತ್ ಆಫ್ ಟಿಪ್ಪು ಆಫ್ಟರ್ ದ ಡೆತ್ ಆಫ್ ಟಿಪ್ಪು ಆಫ್ಟರ್ ದ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ದ ಬ್ರಿಟಿಷ್ ರಿಲೀಸ್ಡ್ ಹಿಮ್ ಆ ಬ್ರಿಟಿಷರು ಇವನನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡಿದರು ಈ ಬಿಲ್ಟ್ ಎ ಸ್ಮಾಲ್ ಆರ್ಮಿ ವಿತ್ ದ ಅನ್ ಹ್ಯಾಪಿ ಸೋಲ್ಜರ್ಸ್ ಆಫ್ ಟಿಪ್ಪುಸ್ ಆರ್ಮಿ ಆ್ಯಂಡ್ ಫ್ಯೂಡಿಯಟರಿ ರೂಲರ್ಸ್ ಸೆರೆಮನೆಯಿಂದ ಬಿಡುಗಡೆಯಾಗಿರ್ತಕ್ಕಂಥ ದೋಂಡಿಯ ವಾಗ್ ಟಿಪ್ಪುವಿನ ಸೈನ್ಯದಲ್ಲಿರ್ತಕ್ಕಂಥ ಹಳೆದುಳಿದ ಸೈನಿಕರನ್ನು ಸೇರಿಸಿ ಇವನು ತನ್ನದೇ ಆಗಿರ್ತಕ್ಕಂಥ ಸೈನ್ಯವನ್ನು ಸಜ್ಜುಗೊಳಿಸಿದ ಆ್ಯಂಡ್ ಈ ಸ್ಟಾರ್ಟೆಡ್ ಟು ಕ್ಯಾಪ್ಚರ್ಡ್ ಬಿದನೂರು ಆ್ಯಂಡ್ ಶಿವಮೊಗ್ಗ ಫೋರ್ಟ್ಸ್ ಆಮೇಲೆ ಬಿದನೂರು ಮತ್ತು ಶಿವಮೊಗ್ಗ ಕೋಟೆಗಳ ಮೇಲೆ ದಾಳಿಯನ್ನು ಮಾಡಿ ಅವುಗಳನ್ನು ವಶಪಡಿಸಿಕೊಂಡ ಈಗ ದಿನದಿಂದ ದಿನಕ್ಕೆ ದೋಂಡಿಯ ವಾಗ್ ಬೆಳೆಯುತ್ತಾ ಹೋದ ಸೈನಿಕವಾಗಿ ಬೆಳೀತಲೇ ಹೋದ ಪರಿಣಾಮವಾಗಿ ಬ್ರಿಟಿಷರಿಗೆ ತಲೆನೋವಾಯಿತು ಕಾರಣ ಇಷ್ಟೇ ಬ್ರಿಟಿಷರಿಗೆ ಸೇರಿರ್ತಕ್ಕಂಥ ಅನೇಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿಯ ಖಜಾನೆಗಳನ್ನು ಲೂಟಿ ಮಾಡ್ತಾ ಇದ್ದ ಸೈನಿಕ ಠಾಣೆಗಳನ್ನು ನುಚ್ಚುನೂರು ಮಾಡ್ತಾ ಇದ್ದ ಅಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಇವನು ಕೊಳ್ಳೆ ಹೊಡಿತಾ ಇದ್ದ ಹಾಗಾಗಿ ಬ್ರಿಟಿಷರಿಗೆ ಇವನು ದೊಡ್ಡ ತಲೆನೋವಾಗಿದ್ದ ಸೊ ಲಾರ್ಡ್ ವೆಲ್ಲಸ್ಲಿ ಟ್ರೈಡ್ ಟು ಚೆಕ್ ದಿಸ್ ರೆಬಿಲಿಯನ್ ಹಾಗಾಗಿ ಲಾರ್ಡ್ ವೆಲ್ಲಸ್ಲಿ ಯೋಚನೆಯನ್ನು ಮಾಡಿದ ಏನಾದರೂ ಮಾಡಿ ಇವನನ್ನು ನಾವು ಮಟ್ಟ ಹಾಕಬೇಕು ಸೊ ಆನ್ ಅಟ್ಯಾಕ್ ವಾಸ್ ಆರ್ಗನೈಸ್ಡ್ ಆನ್ ಶಿವಮೊಗ್ಗ ಹೊನ್ನಾಳಿ ಹರಿಹರ ಆ್ಯಂಡ್ ಅದರ್ ಪ್ಲೇಸಸ್ ಅಂಡರ್ ದ ಕಂಟ್ರೋಲ್ ಆಫ್ ದೋಂಡಿಯಾ ಈಗ ದೋಂಡಿಯಾ ಅಧೀನಿರ್ತಕ್ಕಂಥ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮತ್ತು ಬೇರೆ ಬೇರೆ ಪ್ರದೇಶಗಳು ರಾಣೆಬೆನ್ನೂರು ಹಾವೇರಿ ಹೀಗೆ ಅನೇಕ ಪ್ರದೇಶಗಳನ್ನು ಸುತ್ತುವರೆದು ಅವನನ್ನು ಮಟ್ಟ ಹಾಕಲಿಕ್ಕಾಗಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ದಾಳಿಯನ್ನು ಬ್ರಿಟಿಷರು ಸಂಘಟಿಸಿದರು ಯಾವಾಗ ಬ್ರಿಟಿಷರು ಅವನಿಗೆ ಸೇರಿರ್ತಕ್ಕಂಥ ಶಿವಮೊಗ್ಗ ಹೊನ್ನಾಳಿ ಹರಿಹರ ರಾಣೆಬೆನ್ನೂರು ಮೊದಲಾಗಿರ್ತಕ್ಕಂಥ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದರೋ ಆಗ ದೋಂಡಿಯ ಇಸ್ ಬೇಸ್ ತನ್ನ ನೆಲೆಯನ್ನು ಕಳ್ಕೊಂಡ ಯಾಕಂದರೆ ಅವನಿದ್ದೇ ಆ ಪ್ರದೇಶಗಳಲ್ಲಿ ಶಿವಮೊಗ್ಗ ಹರಿಹರ ಹೊನ್ನಾಳಿಗಳೇ ಅವನ ಒಂದು ಬೇಸ್ ಮೂಲ ನೆಲೆಯಾಗಿತ್ತು ಯಾವಾಗ ಅದರ ಮೇಲೆ ದಾಳಿಯನ್ನು ಮಾಡಿದರೋ ಹಾಗಾಗಿ ಇಸ್ ಬೇಸ್ ಆಫ್ಟರ್ ದ ಕ್ಯಾಪ್ಚರ್ ಆಫ್ ಶಿಕಾರಿಪುರ ದೋಂಡಿಯ ರ್ಯಾನ್ ಅವೇ ಟುವರ್ಡ್ಸ್ ಗುತ್ತಿ ಈಗ ಅವನು ಶಿವಮೊಗ್ಗ ಹರಿಹರ ಹೊನ್ನಾಳಿಯಲ್ಲಿ ಬ್ರಿಟಿಷರ ದಾಳಿ ನಡೆದಾಗ ಅವನು ಶಿಕಾರಿಪುರಕ್ಕೆ ಹೋಗಿದ್ದ ಶಿಕಾರಿಪುರದಲ್ಲೂ ಮುತ್ತಿಗೆನೆ ಹಾಕ್ತಾಗ ಈ ರ್ಯಾನ್ ಅವೆ ಟುವರ್ಡ್ಸ್ ಗುತ್ತಿ ಈಗ ಗುತ್ತಿಗೆ ಅವನು ಪಲಾಯನವನ್ನು ಮಾಡಿದ ಡೇ ಚಿಲ್ಡ್ರನ್ ಡೂ ಯು ನೋ ಗುತ್ತಿ ವಾಸ್ ದ ಪ್ರಾವಿನ್ಸ್ ಆಫ್ ನಿಜಾಮಾಸ್ ಅದು ನಿಜಾಮನಿಗೆ ಸೇರಿರ್ತಕ್ಕಂಥದ್ದು ಸೊ ನಿಜಾಮ್ ಆರ್ಮಿ ಅಟ್ಯಾಕ್ ಗುತ್ತಿ ದೋಂಡ್ಯ ಹ್ಯಾಡ್ ಟು ರನ್ ಟುವರ್ಡ್ಸ್ ಮರಾಠಾ ರೀಜನ್ಸ್ ಈಗ ಗುತ್ತಿಗೆ ಇವನು ಬಂದಿದ್ದಾನೆ ದೋಂಡಿಯ ವಾಗ್ ಅಂತಕ್ಕಂಥದ್ದು ಗೊತ್ತಾದಾಗ ನಿಜಾಮನ ಸೈನ್ಯ ಗುತ್ತಿಯ ಮೇಲೆ ದಾಳಿಯನ್ನು ಮಾಡುತ್ತೆ ಈಗ ದೋಂಡಿಯಾ ಹ್ಯಾಡ್ ಟು ರನ್ ಟುವರ್ಡ್ಸ್ ಮರಾಠಾ ರೀಜನ್ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಕ್ಕಂಥ ದೋಂಡಿಯ ಈಗ ಮರಾಠಾ ಪ್ರದೇಶಗಳ ಕಡೆ ತನ್ನ ಪಲಾಯನವನ್ನು ಮುಂದುವರಿಸ್ತ ಬಟ್ ಹಿಯರ್ ಹಿ ವಾಸ್ ಡಿಫೀಟೆಡ್ ಬೈ ಮರಾಠಾಸ್ ಇನ್ಸ್ಪೈಟ್ ಆಫ್ ದಿಸ್ ಈ ಕಂಟಿನ್ಸ್ ವಾರ್ಫೇರ್ ಇಷ್ಟರ ಮಧ್ಯೆನೂ ಅವನು ತನ್ನ ಯುದ್ಧವನ್ನು ಬಿಡಲೇ ಇಲ್ಲ ಮರಾಠರಿಂದ ಸೋತರೂ ಸಹ ಮತ್ತೆ ತನ್ನ ಯುದ್ಧವನ್ನು ಮುಂದುವರಿಸಿದ ಈ ಬಾರಿ ಅನೇಕ ಅತೃಪ್ತಿಯನ್ನು ಹೊಂದಿರತಕ್ಕಂಥ ಪಾಳೆಗಾರರು ದೋಂಡಿಯ ಮಾಡ್ತಾ ಇರತಕ್ಕಂಥದ್ದು ಸರಿ ಅವನ ಅವನು ಹಿಡಿದಿರ್ತಕ್ಕಂಥ ಮಾರ್ಗ ಸರಿ ಇದು ಬ್ರಿಟಿಷರನ್ನು ನಾವು ಮಟ್ಟ ಹಾಕಬೇಕು ಅಂತಂದರೆ ನಾವು ವಾಗನಿಗೆ ಸಪೋರ್ಟನ್ನು ಕೊಡಬೇಕು ಅಂತಂದೇಳಿ ತಿಳಿದಿರ್ತಕ್ಕಂಥ ಪಾಳೆಗಾರ್ಸು ದೋಂಡಿಯ ವಾಗನಿಗೆ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದರು ದ ಫ್ರೆಂಚ್ ಆಫ್ ಮಾಹೆ ಆಲ್ಸೋ ಎಕ್ಸ್ಟೆಂಡೆಡ್ ದೇ ಸಪೋರ್ಟ್ ಟು ಹಿಮ್ ಇಷ್ಟೇ ಅಲ್ಲ ಮಾಹೆಯಲ್ಲಿರ್ತಕ್ಕಂಥ ಫ್ರೆಂಚರು ಸಹ ಈ ವಾಗನಿಗೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸ ಸಹಕಾರವನ್ನು ನೀಡಿದರು ಬಟ್ ಏನೆಲ್ಲ ಸಹಕಾರ ಇದ್ದು ಸಹ ದ ಬ್ರಿಟಿಷ್ ಆರ್ಮಿ ಫಾರ್ವರ್ಡ್ ಇನ್ ದ ವಾಸ್ಟ್ ಏರಿಯಾ ದಟ್ ಇನ್ಕ್ಲೂಡೆಡ್ ಹರಿಹರ ಚಿತ್ರದುರ್ಗ ಶಿಕಾರಿಪುರ ಸವಣೂರು ರಾಣೆಬೆನ್ನೂರು ಕಿತ್ತೂರು ಲೋಂಡ ಹೀಗೆ ಅನೇಕ ಬ್ರಿಟಿಷ್ ಸೈನ್ಯ ಸಾಗರದೋ ಪಾಲಿಯಲ್ಲಿ ಎಲ್ಲ ಕಡೆಯಿಂದಲೂ ಅವನನ್ನು ಬೆನ್ನಟ್ಕೊಂಡು ಹೋಯಿತು ಹರಿಹರ ಇರ್ಬೋದು ಚಿತ್ರದುರ್ಗ ಶಿಕಾರಿಪುರ ಸವಣೂರು ರಾಣೆಬೆನ್ನೂರು ಆ ಎಲ್ಲೆಲ್ಲಿ ಎಲ್ಲೆಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಬ್ರಿಟಿಷರ ಸೈನ್ಯ ಅವರನ್ನು ಹಿಂಬಾಲಿಸುತ್ತೆ

ವಿಚ್ ಯೂಸ್ ಟು ಮೂವ್ ಥ್ರೂ ದ ಏರಿಯಾ ಬಿಟ್ವೀನ್ ತುಂಗಭದ್ರಾ ಆ್ಯಂಡ್ ಮಲಪ್ರಭಾ ಬ್ರಿಟಿಷರು ಮಾತ್ರ ಅವರು ಆ ಯುದ್ಧವನ್ನು ಮುಂದುವರಿಸ್ಕೊಂಡೇ ಹೋದರು ಈಗ ತುಂಗಭದ್ರಾ ಮತ್ತು ಮಲಪ್ರಭಾ ನದಿಯ ಮಧ್ಯದ ಪ್ರದೇಶಗಳಲ್ಲಿ ದೋಂಡಿಯ ಸೈನ್ಯವನ್ನು ಮೌಲ್ದ ಡೈರೆಕ್ಷನ್ಸ್ ಎಲ್ಲ ದಿಕ್ಕುಗಳಲ್ಲೂ ದೋಂಡಿಯ ವಾಗನ ಸೈನ್ಯವನ್ನು ಬ್ರಿಟಿಷರ ಸೈನ್ಯ ಮುತ್ತಿಗೆ ಹಾಕಿತು ಕಾಟ್ ಇನ್ ಬಿಟ್ವೀನ್ ಮರಾಠ ಆರ್ಮಿ ಅಂಡ್ ನಿಜಾಮ ಆರ್ಮಿ ದ ಬ್ರಿಟಿಷ್ ಹಠಾಕಡಿಮ್ ನಿಯರ್ ಯಲಪರವಿ ಅಂಡ್ ಕಿಲ್ಲಡಿಮ್ ಅಟ್ ಕೋಣಗಲ್ ಈಗ ಇವನ ಒಂದು ಸೈನ್ಯ ಮರಾಠರ ಮತ್ತು ನಿಜಾಮನ ಸೈನ್ಯಕ್ಕೆ ಸಿಕ್ಕಿಬಿಡತು ಅಂತ ಸಂದರ್ಭದಲ್ಲಿ ಬ್ರಿಟಿಷರು ಇವನ ಮೇಲೆ ದಾಳಿಯನ್ನು ಮಾಡಿ ಇವನನ್ನು ಸೆರೆ ಹಿಡಿದರು ನಿಯರ್ ಯಲಪರವಿ ಯಲಪರವಿಯ ಬಳಿ ಇವನನ್ನು ಸೆರೆ ಹಿಡಿದು ನಂತರ ಕೋಣಗಲ್ ಹತ್ತಿರ ಇವನನ್ನು ಕೊಂದು ಹಾಕಿದರು